ಎಲ್ರಿಗೂ ನಮಸ್ತೆ. ಇದು ಸಿಂಪ್ಲಿ ಮೀಡಿಯಾ. ನಾನು ಶರಣ್ ಮುಸ್ತೂರ್. ಬಿಜೆಪಿಯ ಅಧ್ಯಕ್ಷ ಹಾಗೂ ವಿಪಕ್ಷ ನಾಯಕನ ಆಯ್ಕೆ ಬಹುತೇಕ ಖಚಿತವಾಗಿದೆ. ಈ ವಾರ ಅಧಿಕೃತವಾಗಿ ಘೋಷಣೆ ಆಗುವ ಸಾಧ್ಯತೆ ಹೆಚ್ಚು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಿ ಟಿ ರವಿ, ಅದೇ ರೀತಿ ವಿಪಕ್ಷ ನಾಯಕ ಸ್ಥಾನಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಫೈನಲ್ ಆಗಿದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಬರತೊಡಗಿವೆ. ವೀಕ್ಷಕರೇ, ಇಲ್ಲಿ ಎದ್ದಿರತಕ್ಕಂಥ ಪ್ರಮುಖವಾಗಿ ಎರಡು ಪ್ರಶ್ನೆಗಳು ಮುಂದಿವೆ. ಅದೇನಪ್ಪ ಅಂದರೆ, ಬಿಜೆಪಿಯ ಹೈಕಮಾಂಡ್ ನಾಯಕರು ಮತ್ತೊಂದು ತಪ್ಪು ನಿರ್ಧಾರ ಕೈಗೊಂಡ್ರ? ಈ ಎರಡೂ ಹುದ್ದೆಗಳನ್ನು ಫೈನಲ್ ಮಾಡಿದ್ದರಿಂದ ಇಂಥದ್ದೊಂದು ಪ್ರಶ್ನೆಗಳು ಉದ್ಭವವಾಗಿವೆ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಬಿಜೆಪಿ ಹೈಕಮಾಂಡ್ ನಾಯಕರು ಮತ್ತೊಂದು ತಪ್ಪು ನಿರ್ಧಾರ ಕೈಗೊಂಡ್ರ? ಅದೇ ರೀತಿ ಎರಡನೇ ಪ್ರಶ್ನೆ ಏನಪ್ಪ ಅಂದರೆ, ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನು ಸಂಪೂರ್ಣವಾಗಿ ಕಡೆಗಣಿಸಿಬಿಟ್ರ? ಈ ಕಡೆಗಣನೆಯಿಂದ 2024 ಲೋಕಸಭೆ ಚುನಾವಣೆಯಲ್ಲಿ ಆಗುವ ಲಾಭ ನಷ್ಟವಾದರೂ ಏನು? ವೀಕ್ಷಕರೇ, ನಾವು ಮೊದಲನೇ ಪ್ರಶ್ನೆಯನ್ನು ಎತ್ಕೊಳ್ಳೋಣ. ಬಿಜೆಪಿ ಹೈಕಮಾಂಡ್ ನಾಯಕರು ಮತ್ತೆ ತಪ್ಪು ನಿರ್ಧಾರ ಕೈಗೊಂಡ್ರ ಅನ್ನೋ ಪ್ರಶ್ನೆಯನ್ನು ಎತ್ಕೊಳ್ಳೋಣ. ಮೊದಲನೇದಾಗಿ ಹೇಳಬೇಕಂದ್ರೆ, 2023 ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲು ಕಾಣುವುದಕ್ಕೆ ಪ್ರಮುಖವಾಗಿ ಲಿಂಗಾಯತ ನಾಯಕರನ್ನು ಕಡೆಗಣಿಸಿದ್ದು. ಅದೇ ರೀತಿ 2021 ಮತ್ತು ಜೂನ್ 26 ಬಿ ಎಸ್ ಯಡಿಯೂರಪ್ಪ ಅವರನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸುವ ಮೂಲಕ ಅಲ್ಲಿ ಎಲ್ಲೋ ಒಂದು ಕಡೆ ಲಿಂಗಾಯತ ನಾಯಕರಿಗೆ ಅವಮಾನ ಮಾಡುವ ಕಾರ್ಯವನ್ನು ಬಿಜೆಪಿ ನಾಯಕರು ಅಂದು ಕೈಗೊಂಡಿದ್ದರಿಂದ ಈ ಒಂದು ಅಂಶ ಲಿಂಗಾಯತರಲ್ಲಿ ಎಲ್ಲೋ ಒಂದು ಕಡೆ ಅವಮಾನ ಉಂಟು ಮಾಡಿತ್ತು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಸಲಹೆ ಸೂಚನೆಗಳನ್ನು ನಿರ್ಲಕ್ಷಿಸುವ ಮೂಲಕ, ಅಂದರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ನಿರಾಕರಿಸುವ ಮೂಲಕ ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ನಾಯಕರು ತಪ್ಪು ಮಾಡಿದ್ದರಿಂದ 2023 ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 66 ಸ್ಥಾನ ಗಳಿಸುವುದಕ್ಕೆ ಮಾತ್ರ ಸಾಧ್ಯವಾಯಿತು. ಬಹುತೇಕ ಆಯ್ತ ಸಮುದಾಯ ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ದರಿಂದ 136 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿತ್ತು. ಅದೇ ರೀತಿ ಸಮುದಾಯದ 39 ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದರು. ಯಾಕಂದರೆ ಪ್ರತಿ ಬಾರಿ ಚುನಾವಣೆ ನಡೆದಂಗೆಲ್ಲ ಬಿಜೆಪಿಯಿಂದ 40-42 ಲಿಂಗಾಯತ ಶಾಸಕರು ಆಯ್ಕೆಯಾಗ್ತಿದ್ರು. ಅಂಥ ಲಿಂಗಾಯತರನ್ನೇ ಬಿಜೆಪಿ ಹೈಕಮಾಂಡ್ ನಾಯಕರು ಕಡೆಗಣಿಸಿದ್ದರಿಂದ 2023 ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಕೆಟ್ಟ ಫಲಿತಾಂಶ ಬಂತು. ಈ ಬಾರಿ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಜಾತಿ ಸಮೀಕರಣ ಲೆಕ್ಕಾಚಾರದಲ್ಲಿ ಎಡವಿದ್ದರಿಂದ ವಿಪಕ್ಷ ನಾಯಕನ ಆಯ್ಕೆ ಮತ್ತು ರಾಜ್ಯಾಧ್ಯಕ್ಷನ ಆಯ್ಕೆಯಲ್ಲಿ ಒಂದಷ್ಟು ಸಣ್ಣ ಎಡಬಟ್ಟು ಮಾಡಿಕೊಂಡಿದ್ದಾರೆ ಎಂಬ ಅನುಮಾನಗಳು ಕೂಡ ಕೇಳಿಬರ್ತಿವೆ. ಯಾಕಂದರೆ ಬಸವರಾಜ ಬೊಮ್ಮಾಯಿ ಮತ್ತು ಸಿ ಟಿ ರವಿಗೆ ಸಾಮ್ಯತೆ ಬಹಳ ಹೆಚ್ಚೇನಿಲ್ಲ. ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರಿಗೆ ವಿಪಕ್ಷ ನಾಯಕ ಸ್ಥಾನ ನೀಡಬೇಕು ಅಂತ ಬಿ ಎಸ್ ಯಡಿಯೂರಪ್ಪ ಅವರು ಆಗ್ರಹಿಸಿದ್ರು, ಮನವಿ ಕೂಡ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಈ ಸ್ಥಾನ ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಗುವುದು ಸಾಧ್ಯತೆ ಕಡಿಮೆ ಇದೆ. ಹೀಗಾಗಿ ವಿಪಕ್ಷ ನಾಯಕ ಸ್ಥಾನವನ್ನು ಬಸನಗೌಡ ಪಾಟೀಲ್ ಅವರಿಗೆ ಕಟ್ಟುವ ಸಾಧ್ಯತೆ ಹೆಚ್ಚು. ಯಾಕಂದರೆ ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ 2023 ವಿಧಾನಸಭೆ ಚುನಾವಣೆಯನ್ನು ಸೋತಿದ್ದರಿಂದ ಹೀಗಾಗಿ ವಿಫಲ ನಾಯಕತ್ವಕ್ಕೆ ಮತ್ತೊಮ್ಮೆ ಮಣೆ ಹಾಕುವುದು ಬೇಡ ಎಂಬ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಎಂದು ಹೇಳಲಾಗ್ತದೆ. ಈ ಮೂಲಕ ಬಿ ಎಸ್ ಯಡಿಯೂರಪ್ಪ ಅವರನ್ನು ಮತ್ತೊಂದು ಸಲ ಮೂಲೆ ಗುಂಪು ಮಾಡುವ ಪ್ರಯತ್ನ ಮಾಡಲಾಗ್ತದೆ. ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರು ಬಿ ಎಸ್ ಯಡಿಯೂರಪ್ಪ ಅವರ ಬಣದವರಾಗಿದ್ದಾರೆ. ಅದೇ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅರ್ಹತೆ ಏನಪ್ಪ ಅಂದರೆ, ಬಹುತೇಕ ಕಾರ್ಯಕರ್ತರು ವಿಪಕ್ಷ ನಾಯಕನನ್ನಾಗಿ ಬಸನಗೌಡ ಪಾಟೀಲ್ ಯತ್ನಾಳರನ್ನೇ ಮಾಡಿ ಎಂಬ ಕೂಗು ಈಗ ಜಾಸ್ತಿ ಇದೆ. ಎಲ್ಲೋ ಒಂದು ಕಡೆ ಜೋಶ್ ತರುವ ನಿಟ್ಟಿನಲ್ಲಿ, ಪಕ್ಷದ ಕಾರ್ಯಕರ್ತರಲ್ಲಿ ಉತ್ಸಾಹ ತರುವ ನಿಟ್ಟಿನಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ ಮಣೆ ಹಾಕಬೇಕು ಅಂತ ರಾಜ್ಯಾದ್ಯಂತ ಒಂದು ಕೂಗು ಬರ್ತಿದೆ. ಹೀಗಾಗಿ ಅವರ ಆಯ್ಕೆಯನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಪರಿಗಣಿಸಿದ್ದಂತಿದೆ. ಅದೇ ರೀತಿ ಸೋತ ನಾಯಕತ್ವ ಅಂದರೆ ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ ಕಳೆದ ಚುನಾವಣೆಯನ್ನು ಸೋತಿದ್ದೇವೆ. ಇನ್ನು ಇಲ್ಲಿ ಒಂದು ಆಶ್ಚರ್ಯ ನೋಡಿ ವೀಕ್ಷಕರೇ, ಸಿ ಟಿ ರವಿ ಸ್ವತಃ ಕೂಡ ಸೋಲಿನ ನಾಯಕತ್ವವನ್ನೇ ಹೊಂದಿದ್ದಾರೆ. ಕಳೆದ 2 ವರ್ಷಗಳಿಂದ ತಮಿಳುನಾಡಿನ ವಿಧಾನಸಭೆ ಚುನಾವಣೆಯ ನಾಯಕತ್ವವನ್ನು ವಹಿಸಲಾಗಿತ್ತು. ಅಲ್ಲಿ ಕೂಡ ಅವರು ಸೋಲನ್ನು ಅನುಭವಿಸಿದ್ದಾರೆ. ಅದೇ ರೀತಿ ಗೋವಾ ಉಸ್ತುವಾರಿಯಾಗಿ ನೇಮಕ ಮಾಡಿದರೂ ಕೂಡ ಅಲ್ಲಿ ಬಿಜೆಪಿಗೆ ಬಹುಮತವೇನು ಬಂದಿರಲಿಲ್ಲ. ಆದರೆ ಎಲ್ಲ ಒಂದು ಕಡೆ ಅಮಿತ್ ಶಾ ಅವರ ಒಂದು ಚಾಣಾಕ್ಷತನದಿಂದಾಗಿ ಬಿಜೆಪಿ ಅಲ್ಲಿ ಈಗ ಅಧಿಕಾರ ಹಿಡಿದಿದೆ. ಇನ್ನೂ ಆಶ್ಚರ್ಯ ಏನಪ್ಪ ಅಂದರೆ, 2023 ವಿಧಾನಸಭೆ ಚುನಾವಣೆಯಲ್ಲಿ ಸ್ವತಃ ಸಿ ಟಿ ರವಿ ಅವರೇ ಸೋಲುಂಡಿದ್ದಾರೆ. ಹೀಗಾಗಿ ಸೋಲಿನ ನಾಯಕತ್ವ ಸಿ ಟಿ ರವಿ ಅವರಿಗೂ ಕೂಡ ಇದೆ. ಆದರೆ ಇಲ್ಲಿ ಒಂದಷ್ಟು ಸಾಮ್ಯತೆಗಳಿವೆ. ಏನಪ್ಪ ಅಂದರೆ, ಅದು ಸಂಘನಿಷ್ಠ, ಹಿಂದುತ್ವ ಪ್ರತಿಪಾದಕ. ಅದೇ ರೀತಿ ಯಾರೂ ಕೂಡ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ
ಅರ್ಹತೆ ಸಿ ಟಿ ರವಿ ಅವರಿಗೆ ಇದೆ, ಈ ಎಲ್ಲೋ ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದ್ ಕಡೆ ಒಳ ಒಪ್ಪಂದ ಇದೆ ಎಂಬ ಮಾತುಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕೇಳಿಬರ್ತಿದ್ವು. ಈ ಮೂಲಕ ಸಿ ಟಿ ರವಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸೋಲಿನ ಒಂದಷ್ಟು ದಾಖಲೆಗಳು ಇದ್ರೂ ಕೂಡ ಇವರ ಪಕ್ಷನಿಷ್ಠೆ, ಸಂಘನಿಷ್ಠೆ, ಹಿಂದುತ್ವದ ಪ್ರತಿಪಾದನೆ ಆಧಾರದ ಮೇಲೆ ಬಹುತೇಕ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುವುದು ಖಾತ್ರಿಯಾಗಿದೆ. ಮತ್ತೊಂದು ಕಡೆ ಬಿ ಎಸ್ ಯಡಿಯೂರಪ್ಪ ಅವರು ತಮ್ಮ ಪುತ್ರ ಆಗಿರತಕ್ಕಂಥ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಬೇಕು ಅಂತ ಮನವಿ ಮಾಡಿದರು ಬಿ ಎಸ್ ಯಡಿಯೂರಪ್ಪ. ಅದೇ ರೀತಿ ವಿಜಯೇಂದ್ರ ಅವರು ಕೂಡ ಕಳೆದ ವಾರ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಹತ್ರ ಮನವಿ ಮಾಡಿದರು. ಆದರೆ ಇದು ಯಾವುದಕ್ಕೂ ಮನ್ನಣೆ ನೀಡಿದಂತೆ ಕಾಣ್ತಿಲ್ಲ. ಯಾಕಂದರೆ ಹೈಕಮಾಂಡ್ ನಾಯಕರು ಭರವಸೆ ನೀಡಿದಂತೆ 2021 ಜೂನ್ 26 ಬಳಿಕ ತಮ್ಮ ಪುತ್ರ ಬಿ ವೈ ವಿಜಯೇಂದ್ರ ಅವರಿಗೆ ಸೂಕ್ತ ಸ್ಥಾನಮಾನ ನೀಡುವುದಾಗಿ ಅದು ಮುಂದಿನ ದಿನಗಳಲ್ಲಿ ಅಂತ ಒಂದು ಭರವಸೆ ಕೊಟ್ಟಿದ್ರು. ಆದರೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದ ಅವಧಿಯಲ್ಲೂ ಕೂಡ ವಿಜಯೇಂದ್ರ ಅವರಿಗೆ ಯಾವುದೇ ಒಂದು ಅವಕಾಶ ಕೊಡಲಿಲ್ಲ. ಈ ಬಾರಿ ಕೂಡ ಅವಕಾಶ ಕೊಡುವ ಯಾವ ಲಕ್ಷಣಗಳು ಕಾಣುತ್ತಿಲ್ಲ. ಪ್ರಮುಖವಾಗಿ ಬಿ ಎಸ್ ಯಡಿಯೂರಪ್ಪ ವಿರೋಧಿ ಬಣ ಇಲ್ಲಿ ಮತ್ತೊಮ್ಮೆ ಮೇಲುಗೈ ಸಾಧಿಸುತ್ತದೆ. ಈ ಮೂಲಕ ಬಿ ಎಸ್ ವೈ ಬಣವನ್ನು ಪೂರಾ ಮೂಲೆ ಗುಂಪು ಮಾಡುವ ಒಂದು ಪ್ರಯತ್ನ ನಡೀತಿದೆ ಎಂಬ ಒಂದು ಅನುಮಾನ ಬಿ ಎಸ್ ಯಡಿಯೂರಪ್ಪ ಹಾಗೂ ಮತ್ತು ಇತರ ನಾಯಕರ ಅಭಿಮಾನಿಗಳನ್ನು ಕಾಡತೊಡಗಿದೆ. ಹಾಗಾಗಿ ಬಿ ಎಸ್ ಯಡಿಯೂರಪ್ಪ ಅವರ ಬಣವನ್ನು ಮತ್ತೊಂದು ಬಾರಿ ಏನಾದರೂ ಮೂಲೆ ಗುಂಪು ಮಾಡಿದರೆ 2024 ಲೋಕಸಭೆ ಚುನಾವಣೆಯಲ್ಲಿ ಪರಿಸ್ಥಿತಿ ಏನಾಗಬೇಕಾದ ಎಂಬುದು ಕೂಡ ಇಲ್ಲಿ ಗಮನಿಸಬೇಕಾದ ಅಂಶ. 2023 ವಿಧಾನಸಭೆ ಚುನಾವಣೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಮತ್ತು ಲಿಂಗಾಯತ ನಾಯಕರನ್ನು ಹೈಕಮಾಂಡ್ ಕಡೆಗಣಿಸಿದ್ದರಿಂದ 64 ಸ್ಥಾನಕ್ಕೆ ಬಂತು. ಇದೇ ಯಡಿಯೂರಪ್ಪ ನೇತೃತ್ವದಲ್ಲಿ 2019 ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಮೋಘವಾದ ಸಾಧನೆ ಮಾಡಿತ್ತು. ಅದು 25 ಸ್ಥಾನಗಳನ್ನು ಸರ್ವಕಾಲಿಕದಾಗಲೇ ಕರ್ನಾಟಕದ ಮಟ್ಟಿಗೆ ಬಿಜೆಪಿ ಮಾಡಿದಂಥ ಸರ್ವಕಾಲಿಕ ದಾಖಲೆ ಅದು. ಅದು ಅವರ ನಾಯಕತ್ವದಲ್ಲಿ 25 ಸ್ಥಾನ. ಅದೇ ರೀತಿ ಮಂಡ್ಯ ಸಂಸದೆಯಾಗಿರ್ತಕ್ಕಂಥ ಸುಮಲತಾ ಅವರ ಗೆಲುವಿಗೂ ಕೂಡ ಬಿಜೆಪಿ ಕಾರ್ಯಕರ್ತರು ಅವತ್ತು ಹೋರಾಡಿದ್ದರು, ಶ್ರಮಿಸಿದರು. ಹೀಗಾಗಿ ಒಟ್ಟು 26 ಸ್ಥಾನಗಳ ಲೆಕ್ಕ. ಆದರೆ ಇದೇ ವೇಳೆ ಬಿ ಎಸ್ ಯಡಿಯೂರಪ್ಪ ಅವರನ್ನು ಕಡೆಗಣಿಸಿದರೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಬಹುಶಃ ಬಿಜೆಪಿ 15 ಹೆಚ್ಚು ಸ್ಥಾನ ಗೆಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುವುದು ಎಲ್ಲೋ ಒಂದು ಕಡೆ ಈ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತೊಡಗಿವೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.